ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೂ ತಟ್ಟುತ್ತಾ ಈಶ್ವರಪ್ಪ ಬಂಡಾಯದ ಬಿಸಿ. ಪುತ್ರ ಕಾಂತೇಶನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ನೋಡಿ, ಹಾವೇರಿಯಿಂದ ಪ್ರಬಲ ಆಕಾಂಕ್ಷಿ ಆಗಿದ್ದರು ಕಾಂತೇಶ್, ಓಡಾಟ ಕೂಡ ಮಾಡಿದರು, ಆದರೆ ಅವರ ಟಿಕೆಟ್ ಸಿಗಲಿಲ್ಲ, ಟಿಕೆಟ್ ಕೈ ತಪ್ಪಿತು. ಈಗ ಹಾವೇರಿ ಕ್ಷೇತ್ರದ ಮೇಲೂ ಕೂಡ ತಟ್ಟುತ್ತ, ರಾಜ್ಯದಲ್ಲಿ ಎಲ್ಲಿಯೂ ಕುರುಬ ಸಮುದಾಯಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಬಿಜೆಪಿಯ ಮೇಲೆ ಕುರುಬ ಸಮುದಾಯ ಮುನಿಸಿಕೊಂಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮಾತುಗಳ ನಿರ್ಣಾಯಕ, ಹಾಗಾಗಿ ಬಸವರಾಜ ಬೊಮ್ಮಾಯಿ ಟಿಕೆಟ್ ಕೊಟ್ಟರು. ಆದರೆ ಪ್ರಮುಖ ಪಾತ್ರದಲ್ಲಿವೆ ಕುರುಬ ಸಮುದಾಯದ ಮತಗಳು, ಅಂದರೆ ನಿರ್ಣಾಯಕ ಇದು. ಆ ಮತಗಳೇನಾದರೂ ತಿರುಗಿಬಿದ್ರೆ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆಯಾಗೋ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡ ದೇವರ ಮಠಗೆ ಅನುಕೂಲ ಆಗಬಹುದು. ಹೀಗಾಗಿ ಈಶ್ವರಪ್ಪನವರ ಮನವೊಲಿಸೋಕೆ ಹೈಕಮಾಂಡ್ ಕಸರತ್ತು ನಡೆಸ್ತಾನೆ ಇದೆ. ನೋಡಿ, ಕೇವಲ ಅಲ್ಲಿ ಶಿವಮೊಗ್ಗ ರಾಘವೇಂದ್ರ ವಿರುದ್ಧ ಅಷ್ಟೇ ಅಲ್ಲ, ಈಶ್ವರಪ್ಪನವರ ಸ್ಪರ್ಧೆ ಅಥವಾ ಅವರ ಒಂದು ಎಫೆಕ್ಟ್ ಆಗುತ್ತೆ ಅಂತ. ನೋಡಿ, ಈಗ ಕುರುಬ ಸಮುದಾಯ ಬಿಜೆಪಿಯಲ್ಲಿ ಯಾರಿದ್ದಾರೆ ಸ್ಟ್ರಾಂಗ್ ಲೀಡರ್ ಕುರುಬ ಸಮುದಾಯ? ಲಿಂಗಾಯತರಲ್ಲಿ ಯಡಿಯೂರಪ್ಪನವರು, ಕುರುಬರಲ್ಲಿ ಸಹಜವಾಗಿಯೇ ಈ ಹೆಂಗೆ ಸಿದ್ದರಾಮಯ್ಯನವರು ಬಿಡಿ ಅಹಿಂದ ನಾಯಕರವರು, ಆದರೆ ಬಿಜೆಪಿಯಲ್ಲಿ ಆಯ್ತಪ್ಪ ಅಷ್ಟು ವರ್ತಸ್ಸಿಲ್ಲ ಕುರುಬ ನಾಯಕರು ಅನ್ಸ್ಕೊಂಡಿದ್ದಾರೆ ಅಂತಂದರೆ ಅದು ಈಶ್ವರಪ್ಪನವರು. ಹಾಗಾಗಿ ಆ ಸಮುದಾಯಕ್ಕೆ ಸಹಜವಾಗಿ ಬೇಸರಾಗಿದೆ. ಆಮೇಲೆ ಟಿಕೆಟ್ ಎಲ್ಲೂ ಕೊಟ್ಟಿಲ್ಲ, ಎಂ ಪಿ ಟಿಕೆಟ್ ಒಂದೂ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಆ ಸಮುದಾಯ ಬಿ ಜೆ ಪಿ ಕಡೆಗೆ ಮುನಿಸ್ಕೊಳ್ತು ಅಂತ ಹೇಳಿದರೆ ಖಂಡಿತವಾಗಲೂ ಎಫೆಕ್ಟ್ ಆಗ್ಬೋದು. ಈಗ ನೋಡಿ, ಹಾವೇರಿಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಜಾಸ್ತಿ ಇದ್ದಾವೆ, ಆದರೆ ನಿರ್ಣಾಯಕ ಪಾತ್ರ ವಹಿಸೋದು. ಈಗ ಕುರುಬರೆಲ್ಲ ಕಾಂಗ್ರೆಸ್ ಕಡೆ ವಾಲ್ ಬಿಟ್ಟರೆ ಎಫೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾಕ್ ಲೈವ್ ನಡೆಸಿದ್ದಾರೆ, ನೋಡೋಣ. ಮಾಜಿ ಉಪಮುಖ್ಯಮಂತ್ರಿ ಕೆ ಈಶ್ವರಪ್ಪನವರು ಈಗಾಗಲೇ ಅಂತಾರೆ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದಾರೆ. ಸಿಡಿದದ್ದು ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಈಗಾಗಲೇ ಅಂತಾರೆ ಹೇಳ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಅವರ ಸುಪುತ್ರ ಕಾಂತೇಶನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕ್ಷೇತ್ರ ಸಂಚಾರವನ್ನು ಮಾಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿದ್ದು ಇಲ್ಲಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ. ಅದೇ ಒಂದು ಕಾರಣಕ್ಕೆ ಪಕ್ಷದ ಮೇಲೆ ಸಿಡಿದದ್ದ ಕೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತೀನಿ, ನನ್ನ ಶಕ್ತಿ ಏನು ಇದೆ ಅನ್ನೋದನ್ನು ತೋರಿಸ್ತೀನಿ, ಬ್ರಹ್ಮ ಬಂದರೂ ಇಲ್ಲಿ ಹಿಂದಿ ಸರಿಯೋ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋದು ಮಾತನ್ನು ಈಗಾಗಲೇ ಅಂತಾರೆ ಹೇಳ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಈಗಾಗಲೇ ಅಂತಾರೆ ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ. ಆ ಕ್ಷೇತ್ರ ಸಂಚಾರ ನಡುವೆ ಈಗ ಅಂತರ ಬಂಡಾಯದ ಭೀತಿ ಏನಿದೆ ಆ ಈ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ತಟ್ಟಲಿದೆ. ಯಾಕಂದರೆ 2.5 ಲಕ್ಷ ಇಲ್ಲಿ ಅಂದರೆ ಕುರುಬ ಮತಗಳಿವೆ. ಅದರಲ್ಲಿ ಇಲ್ಲಿ ಅಂದರೆ ಕಳೆದ ಲೋಕಸಭಾ ಚುನಾವಣೆ ತೆಗೆದುಕೊಂಡಾಗ, ಅಂದರೆ 2019 ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡಾಗ ಇಲ್ಲಿ ಅಂತಂದರೆ ಶಿವಕುಮಾರ ಉದಾಸಿ, ಸದ್ಯ ಸಂಸದರಾಗಿರುವಂತಹ ಶಿವಕುಮಾರ ಉದಾಸಿ ಅವರು ಇಲ್ಲಿ ಅಲ್ಪ ಸ್ವಲ್ಪ ಮತಗಳಿಂದ ಗೆದ್ದರು. ಅಂದರೆ ಅವರು ಗೆದ್ದಿದ್ದು ಇಲ್ಲಿ ಅಂದರೆ ಸರಾಸರಿಯನ್ನು ತೆಗೆದುಕೊಂಡಾಗ 2,30,000 ಏನು ಮತಗಳು, ಇಲ್ಲಿ ಅಂದರೆ 2,50,000ಕ್ಕೂ ಹೆಚ್ಚು ಏನು ಕುರುಬ ಮತಗಳಿದ್ದಾವೆ. ಅದರಲ್ಲಿ 1,30,000 ಮತಗಳ ನಂತರ ಇಲ್ಲಿ ಅಂದರೆ ಶಿವಕುಮಾರ ಉದಾಸಿ ಅವರು ಗೆದ್ದು ಬಂದರು. ಅದನ್ನೆಲ್ಲವೂ ನೋಡಿದಾಗ ಇಲ್ಲಿ ಅಂದರೆ 1,00,000 ಮತಗಳು ಏನಾದರೂ ಕುರುಬ ಮತಗಳು ಇಲ್ಲಿ ಅಂತಾರೆ ಬಿಜೆಪಿ ವಿರುದ್ಧ ಮತ ಚಲಾವಣೆ ಮಾಡಿದ್ದೇ ಆದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆಯಾಗಲಿದೆ. ಇದನ್ನು ಅರ್ಥಂತಹ ಬಸವರಾಜ ಬೊಮ್ಮಾಯಿ ಅವರು ಅವರನ್ನು ಮನವೊಲಿಸಲು ಸಹ ಇಲ್ಲಿ ಅಂದರೆ ಮುಂದಾಗ್ತಾರೆ. ಇನ್ನೊಂದು ಕಡೆ ಅಂತಾರೆ, ಇದೇ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ವೀರಶೈವ ಮತ್ತು ಲಿಂಗಾಯತ ಮತಗಳು ಎರಡೂ ಸಹ ಇಲ್ಲಿ ಅಂದರೆ ಒಂದು ಕಡೆ ಆನಂದ್ ಏನು ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ದವರ ಮಠದ ಏನಿದ್ದಾರೆ ಅವರು ವೀರಶೈವ ಲಿಂಗಾಯತ, ಇಲ್ಲಿ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ಸಮುದಾಯದವರು. ಹೀಗಾಗಿ ಮತಗಳು ಇಲ್ಲಿ ಅಂತಾರೆ ವಿಭಜನೆ ಆಗುವುದು ಕಡಿಮೆ. ಹೀಗಾಗಿ ಮತಗಳು ಇನ್ನು ಹರಿದು ಹಂಚಿ ಹೋಗ್ತವೆ ಎರಡೂ ಪಕ್ಷ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ. ಇವತ್ತು ಮತಗಳು ಇಲ್ಲಿ ನಿರ್ಣಾಯಕ ಮತಗಳು ಲಾಸ್ಟ್ ಕೊನೆ ಹಂತದಲ್ಲಿ ಬಂದು ನಿಂತಿರೋದು ಜಾತಿ ಲೆಕ್ಕಾಚಾರದಲ್ಲಿ ಕುರುವ ಮತಗಳು. ಕುರುವ ಮತಗಳು ಈಗಾಗಲೇ ಅಂತಾರೆ ಅಂದರೆ ಇಲ್ಲಿ ಒಟ್ಟು ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿಯೂ ಸಹಿತ ಕುರುಬರಿಗೆ ಮಾನ್ಯತೆ ಕೊಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ಮಾಡಿಲ್ಲ. ಹೀಗಾಗಿ ಒಂದು ಕಡೆ ಅಂದರೆ ಟಿಕೆಟೂ ನೀಡಿಲ್ಲ, ಈಗ ಒಂದು ಕಡೆ ಈಶ್ವರಪ್ಪನವ್ರ ಮಗನಿಗೂ ಇವತ್ತು ಟಿಕೆಟ್ ಕೈ ತಪ್ಪಿತು. ಇದನ್ನೆಲ್ಲವೂ ನೋಡಿದಾಗ ಕುರುಬ ಸಮುದಾಯ ಇವತ್ತು ಬಿಜೆಪಿ ಮೇಲೆ ಸಿಟ್ಟಾಗಿದೆ. ಅದೇ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಎಫೆಕ್ಟ್ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ತಟ್ಟಲಿದೆ. ಥ್ಯಾಂಕ್ ಯು ಯಲ್ಲಪ್ಪ.